ಈಗ ನಗರಗಳಿಗಿಂತ ಹಳ್ಳಿಗಳತ್ತ ಸೋಂಕು ಹೆಚ್ಚಾಗಿ ಹಬ್ಬತಾ ಇದೆ. ಅದರಲ್ಲೂ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಗೂ ಕೂಡ ಹಬ್ಬಿಸಿದೆ ಕೊರೋನಾ. 1418 ಹಳ್ಳಿಗಳ ಪೈಕಿ 800 ಹಳ್ಳಿಗಳಿಗೆ ಕಾಲಿಟ್ಟಿದೆ ಸೋಂಕು. ಹಳ್ಳಿಗಳಲ್ಲೇ 6500 ಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ. 1418 ಹಳ್ಳಿಗಳ ಪೈಕಿ 800 ಹಳ್ಳಿಗಳಿಗೆ ಸೋಂಕು ಕಾಲಿಟ್ಟಿದೆ. ಹಳ್ಳಿಗಳಲ್ಲೇ 6500 ಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ. 25 ಕ್ಕೂ ಹೆಚ್ಚು ಸೋಂಕಿತರಿರುವಂತ 140 ಹಳ್ಳಿಗಳು ಇದೀಗ ಕಂಟೈನ್ಮೆಂಟ್ ಝೋನ್ ಗಳಾಗಿವೆ. 25 ಕ್ಕೂ ಹೆಚ್ಚು ಸೋಂಕಿತರಿರುವಂತ 140 ಹಳ್ಳಿಗಳು ಕಂಟೈನ್ಮೆಂಟ್ ಝೋನ್ ಗಳಾಗಿವೆ. ಹಬ್ಬ ಸಾಲು ಸಾಲು ಜಾತ್ರೆಯಿಂದ ಸೋಂಕು ಹರಡಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಂಭ್ರಮದಲ್ಲಿ ಕೋವಿಡ್ ನಿಯಮವನ್ನ ಆ ಭಾಗದ ಜನ ಗಾಳಿಗೆ ತೂರಿದ್ರು. ಇದರ ಪರಿಣಾಮವೇ ಈಗ ಹಳ್ಳಿಗೆ ಸೋಂಕು ಹಬ್ಬಿರೋದು. ಕೊರೋನಾ ಎರಡನೇ ಅಲೆ ಸಕ್ರನಾಡು ಮಂಡ್ಯವನ್ನು ಹೆಚ್ಚು ಬಾಧಿಸ್ತಾ ಇದೆ. ಜಿಲ್ಲೆಯ ಬಹುತೇಕ ಹಳ್ಳಿಗಳಿಗೆ ಕೊರೋನಾ ಎರಡನೇ ಅಲೆ ಕಾಲಿಟ್ಟಿದೆ. ಇದರಿಂದಾಗಿ ದಿನನಿತ್ಯ ಸೋಂಕು ಮತ್ತು ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ 1418 ಹಳ್ಳಿಗಳಲ್ಲಿ 800 ಹೆಚ್ಚು ಹಳ್ಳಿಗಳಿಗೆ ಕೊರೋನಾ ಎರಡನೇ ಅಲೆ ಕಾಲಿಟ್ಟಿದೆ. ಇದರಿಂದಾಗಿ ಪ್ರತಿನಿತ್ಯ ಸಾವಿರಾರು ಸೋಂಕಿತರು ದಾಖಲಾಗ್ತಾ ಇದ್ದಾರೆ. ಮತ್ತೊಂದೆಡೆ 10 ಹೆಚ್ಚು ಸೋಂಕಿತರ ಸಾವು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇದೆ. 800 ಹೆಚ್ಚು ಹಳ್ಳಿಗಳ ಪೈಕಿ 140 ಹಳ್ಳಿಗಳನ್ನು ಕಂಟೈನ್ಮೆಂಟ್ ಝೋನ್ ಅಂತೇಳಿ ಆಯಾ ತಾಲೂಕು ಆಡಳಿತ ಘೋಷಿಸಿರುವಂಥದ್ದು. ಅಂದರೆ ಮಂಡ್ಯ ಜಿಲ್ಲೆಯ 7 ತಾಲೂಕುಗಳಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ 20-20 ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳು ಈಗಾಗಲೇ ಇರುವಂಥದ್ದು. ಪ್ರತಿ ಕಂಟೈನ್ಮೆಂಟ್ ಝೋನ್ಗಳಲ್ಲೂ ಕೂಡ 25 ಹೆಚ್ಚು ಸೋಂಕಿತರು ಇದ್ದಾರೆ. ಅಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ 1, 2, 3 ಕೇಸ್. ಈ ರೀತಿಯಾಗಿ ಮಂಡ್ಯ ಜಿಲ್ಲೆಯ 1418 ಗ್ರಾಮಗಳ ಪೈಕಿ 800 ಹೆಚ್ಚು ಗ್ರಾಮಗಳಲ್ಲಿ ಸೋಂಕಿತರು ಈಗಾಗಲೇ ದಾಖಲಾಗಿರುವಂಥದ್ದು. ಇನ್ನು ಹಳ್ಳಿಗಳ ಪಾಸಿಟಿವಿಟಿ ರೇಟನ್ನು ಗಮನಿಸೋದಾದರೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ 100 ಜನರನ್ನು ತಪಾಸಣೆ ಮಾಡಿ ಟೆಸ್ಟನ್ನು ಮಾಡಿದ್ರೆ ಅದರಲ್ಲಿ 20 ಹೆಚ್ಚು ಜನರಿಗೆ ಈಗ ಪಾಸಿಟಿವ್ ಬರ್ತಾ ಇರುವಂಥದ್ದು. ಇದನ್ನು ಗಮನಿಸಿದ್ರೆ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಒಂದು ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಮಂಡ್ಯ ಜಿಲ್ಲೆಯ ಹಳ್ಳಿಗಳಿಗೆ ಸೋಂಕು ಹಬ್ಬೋದಕ್ಕೆ ಒಂದಷ್ಟು ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಪ್ರಮುಖ ಕಾರಣ ಅಂತೇಳಿದ್ರೆ ಏನು, ಬೇಸಿಗೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಹಳ್ಳಿಗಳಲ್ಲಿ ಹಬ್ಬ ಜಾತ್ರೆಯ ಸಂಪ್ರದಾಯ ಇದೆ, ಅದನ್ನು ಈ ಬಾರಿಯೂ ಕೂಡ ಮಂಡ್ಯದ ಹಳ್ಳಿಗರೇನಿದ್ರು ಅದನ್ನು ಮುಂದುವರಿಸಿದ್ರು. ಯಾವಾಗ ಮೊದಲನೇ ಕಡಿಮೆಯಾಗಿ ಎರಡನೇ ಅಲೆ ಆರಂಭ ಆಗೋದಕ್ಕೂ ಮುಂಚೆ ಬೇಸಿಗೆ ಶುರುವಾಗಿತ್ತು, ಅಂತಹ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಹಬ್ಬ ಜಾತ್ರೆ ಈ ರೀತಿಯಾಗಿ ಶುಭ ಕಾರ್ಯಗಳು ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೊರೋನಾ ಬಗೆಗಿನ ಭಯವನ್ನು ಆ ಜನರು ಮರೆತಿದ್ರು. ಮಾಸ್ಕನ್ನು ಧರಿಸ್ದೆ ಸಾಮಾಜಿಕ ಅಂತರವನ್ನು ಕಾಪಾಡದೆ ಸಂಭ್ರಮದಲ್ಲಿ ಮುಳುಗಿದರು. ಇದರ ಜೊತೆಗೆ ಹೊರ ಜಿಲ್ಲೆಯಿಂದ ಬಂದವರು ಕೂಡ ಹಳ್ಳಿ ಹಳ್ಳಿಗೆ ಕೊರೋನಾ ಹಬ್ಬಿಸಿದ್ರು ಅಂತೇಳಿ ಹೇಳಾಗ್ತಾ ಇರುವಂಥದ್ದು. ಅಂದರೆ ಕೊರೋನಾ ಎರಡನೇ ಅಲೆ ಆರಂಭವಾಗುವ ಸಂದರ್ಭದಲ್ಲಿ ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರದ ಸೇರಿದಂತೆ ಹಳ್ಳಿ ಹಳ್ಳಿಗೆ ಏನು ಜನರು ಬಂದಿದ್ದರು ಅವರು ಕೂಡ ಯಾವುದೇ ಟೆಸ್ಟ್ಗೆ ಒಳಪಡದೆ ಹೋಗಿ ಊರನ್ನು ಸೇರಿಕೊಂಡಿದ್ದರು. ಅಂತಹ ಸಂದರ್ಭದಲ್ಲೂ ಕೂಡ ಸೋಂಕು ಹರಡಿರುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಪ್ರಮುಖ ಕಾರಣ ಅಂತೇಳಿದ್ರೆ ರೋಗ ಲಕ್ಷಣಗಳು ಕಂಡ ಕೂಡಲೇ ತಪಾಸಣೆಗೆ ಒಳಗಾಗದೇ ಇರುವಂಥದ್ದು ಕೂಡ ಆ ನಿರ್ಲಕ್ಷ್ಯ ಕೂಡ ಸೋಂಕು ಹರಡೋದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ನಾವೀಗ ಇರುವಂಥದ್ದು ಮಂಗಲ ಗ್ರಾಮದಲ್ಲಿ, ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ. ಈ ಗ್ರಾಮದಲ್ಲೂ ಕೂಡ 100 ಹೆಚ್ಚು ಕೇಸ್ಗಳು ದಾಖಲಾಗಿರುವಂಥದ್ದು. ಆದರೆ ಸದ್ಯಕ್ಕೆ 85 ಹೆಚ್ಚು ಜನ ಗುಣಮುಖರಾಗಿ ಈಗ ಹಾಲಿ 25 ಸಕ್ರಿಯ ಪ್ರಕರಣಗಳಷ್ಟೇ ಈ ಗ್ರಾಮದಲ್ಲಿ ಇರುವಂಥದ್ದು. ಅಂದರೆ ಈ ಗ್ರಾಮವನ್ನು ಕೂಡ ಕಂಟೈನ್ಮೆಂಟ್ ಝೋನ್ ಅಂತೇಳಿ ಘೋಷಿಸಲಾಗಿತ್ತು. ಯಾವಾಗ ಆ್ಯಕ್ಟಿವ್ ಕೇಸಸ್ಗಳು ಕಡಿಮೆ ಆಗ್ತಾ ಬಂತೋ ಹಾಗಾಗಿ ಈ ಗ್ರಾಮವನ್ನು ಕಂಟೈನ್ಮೆಂಟ್ ಝೋನ್ನಿಂದ ತಗಲಾಗಿರುವಂಥದ್ದು. ಅಂದರೆ ಇದೇ ರೀತಿಯ ಪರಿಸ್ಥಿತಿ ಮಂಡ್ಯದ ಬಹುತೇಕ ಗ್ರಾಮಗಳಿದೆ. ಮಂಡ್ಯ ತಾಲೂಕಲ್ಲೇ ಕೀಲಾರ ಗ್ರಾಮದಲ್ಲೂ ಕೂಡ 160 ಹೆಚ್ಚು ಪ್ರಕರಣಗಳಿದೆ. ಆದರೆ ಅಲ್ಲೂ ಕೂಡ ಆ್ಯಕ್ಟಿವ್ ಕೇಸಸ್ಗಳು ಕಡಿಮೆ ಆಗ್ತಾ ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ನಿಟ್ಟುಸಿರು ಬಿಡುವಂತಹ ಸ್ಥಿತಿ ಮಂಡ್ಯ ಜಿಲ್ಲೆಯ ಜನರಿಗೆ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯನ್ ನೆಟ್ ಸುವರ್ಣ ಮಂಡ್ಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.